ನೀನು ಎಂದು ಯಾರಿಗೋಸ್ಕರೂ ದುಃಖಪಡಬೇಡ, ಯಾರಿಗೋಸ್ಕರವೂ ಶೋಕಿಸಬೇಡ, ಚಿಂತೆ ಮಾಡಬೇಡ. ಏಕೆಂದರೆ ಇದು ಮಧ್ಯದ ಸ್ಥಿತಿ, ಇದು ಶಾಶ್ವತವಾದ ಸ್ಥಿತಿಯಲ್ಲ. ಅಷ್ಟು ಸೂಕ್ಷ್ಮ ಬಿಂದುವಾದಂತಹ ಆತ್ಮದಲ್ಲಿ ಎಂತಹ ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನ ವ್ಯಕ್ತಿ ತಿಳ್ಕೊಂಡಾಗ, ನೋಡಿದಾಗ ಅವನಿಗೆ ಖಂಡಿತವಾಗಿಯೂ ಆಶ್ಚರ್ಯ ಆಗ್ತದೆ. ಅಂದ್ರೆ ಈ ಶರೀರ ಕೂಡ ಒಂದು ಅದ್ಭುತವಾದ ಪರಮಾತ್ಮನ ರಚನೆಯೇ ಆಗಿದೆ. ಪರಮಾತ್ಮ ಇಷ್ಟು ಸುಂದರವಾಗಿ ಈ ತತ್ವವನ್ನ ರಚನೆ ಮಾಡಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಶರೀರವನ್ನು ನೋಡಿದಾಗಲೂ ಆಶ್ಚರ್ಯ ಆಗ್ತದೆ. ಓಂ ಶಾಂತಿ. ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಅವಿನಾಶಿ ಆತ್ಮರಾದಂತಹ ನಾವು ಮೊದಲು ಅಪ್ರಕಟ ಸ್ಥಿತಿಯಲ್ಲಿ ಇರ್ತೀವಿ. ಅಂದರೆ ಪರಮಾತ್ಮ ಇರುವಂತಹ ಆ ಮುಕ್ತಿಧಾಮ, ಶಾಂತಿಧಾಮ, ಪರಮಧಾಮದಲ್ಲಿ ಇದ್ದಾಗ ನಾವೆಲ್ಲ ಆತ್ಮರು ಜ್ಯೋತಿ ರೂಪದಲ್ಲಿ ಅಪ್ರಕಟ ಸ್ಥಿತಿಯಲ್ಲಿ ಇರ್ತೀವಿ. ಅಂದರೆ ಆತ್ಮ ಯಾರ ಕಣ್ಣಿಗೂ ಕೂಡ ಕಾಣೋದಿಲ್ಲ. ಅಂತಹ ಒಂದು ಸೂಕ್ಷ್ಮವಾದ ಜ್ಯೋತಿಯಾಗಿದೆ. ಅದೇ ಆತ್ಮ ಜ್ಯೋತಿ ಈ ಸೃಷ್ಟಿಗೆ ಅವತರಣೆಯನ್ನ ಮಾಡಿ, ಯಾವಾಗ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಒಂದು ಶರೀರವನ್ನ ಪಡ್ಕೊಳ್ತದೋ, ಶರೀರ ಪಡೆದುಕೊಂಡ ನಂತರ ಆತ್ಮ ಪುನಃ ಪ್ರಕಟ ಸ್ಥಿತಿಯಲ್ಲಿ ಬರ್ತದೆ. ಅಂದ್ರೆ ಚೇತನ ಆದಂತಹ ಆತ್ಮ ಈ ಶರೀರದ ಮೂಲಕ ಪ್ರತಿಯೊಂದು ಕಾರ್ಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಈ ರೀತಿ ಕಾರ್ಯ ಮಾಡ್ತಾ ಇರುವಂತಹ ಆತ್ಮ ತನ್ನ ಪಾತ್ರ ಮುಗಿದ ತಕ್ಷಣ ಪುನಃ ಈ ಶರೀರವನ್ನ ತ್ಯಾಗ ಮಾಡಿ ಮತ್ತೆ ಜ್ಯೋತಿ ರೂಪದಲ್ಲಿ ವಾಪಸ್ ಆ ಮುಕ್ತಿ ಲೋಕಕ್ಕೆ ಹೋಯಿತು ಅಂದ್ರೆ, ಆ ಶಾಂತಿಧಾಮ ಪರಮಧಾಮಕ್ಕೆ ಹೋದಾಗ ಪುನಃ ಆತ್ಮದ ಸ್ಥಿತಿ ಅಪ್ರಕಟ ಸ್ಥಿತಿಯಾಗಿರ್ತದೆ. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಮಾತ್ರ ನಾವು ಜನನ ಮತ್ತು ಮರಣ ಅನ್ನುವಂತಹ ಏನು ಒಂದು ಮಾತಿದೆ, ಈ ಜನನ ಮರಣದ ಮಧ್ಯದಲ್ಲಿ ಈ ಶರೀರದ ಮೂಲಕ ಏನು ಪಾತ್ರವನ್ನ ಮಾಡ್ತೀವೋ ಆ ಸಮಯದಲ್ಲಿ ಮಾತ್ರ ನಾವು ಈ ಸೃಷ್ಟಿಯಲ್ಲಿ ಪ್ರಕಟ ಆಗಿರ್ತೀವಿ. ಈ ಸೃಷ್ಟಿಯಲ್ಲಿ ನಾವು ಈ ಶರೀರದ ಮೂಲಕ ಪಾತ್ರ ಮಾಡುವಂತಹ ಸಮಯದಲ್ಲಿ ಅನೇಕ ಅವಗುಣಗಳಿಗೆ ವಶ ಆಗಿ ತಪ್ಪು ಕರ್ಮವನ್ನ ಮಾಡೋದನ್ನ ನೋಡಿ ಅನೇಕರು ದುಃಖಿಗಳಾಗ್ತಾ ಇರ್ತಾರೆ. ಎಲ್ಲಿ ಅನೇಕ ಪ್ರೀತಿಯ ಸಂಬಂಧಿಗಳನ್ನ ಕಳ್ಕೊಳ್ತೀವೋ ಅನ್ನೋ ಕಾರಣಕ್ಕೂ ಕೂಡ ಅನೇಕರು ದುಃಖಿ ಆಗ್ತಾ ಇರ್ತಾರೆ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ತಾರೆ, ನೀನು ಎಂದೂ ಯಾರಿಗೋಸ್ಕರೂ ದುಃಖ ಪಡಬೇಡ, ಯಾರಿಗೋಸ್ಕರವೂ ಶೋಕಿಸಬೇಡ, ಚಿಂತೆ ಮಾಡಬೇಡ. ಏಕೆಂದ್ರೆ ಇದು ಮಧ್ಯದ ಸ್ಥಿತಿ, ಇದು ಶಾಶ್ವತವಾದ ಸ್ಥಿತಿಯಲ್ಲ. ಪ್ರಕಟ ಸ್ಥಿತಿ ಏನಿದೆ ಅದು ಸ್ವಲ್ಪ ಸಮಯ ಮಾತ್ರ ಆತ್ಮ ಈ ಸೃಷ್ಟಿಯಲ್ಲಿ ಶರೀರದ ಮೂಲಕ ಪಾತ್ರ ಮಾಡುವಂತಹ ಸ್ಥಿತಿಯಾಗಿದೆ. ಪುನಃವೂ ನಾವೆಲ್ಲ ಆತ್ಮರು ಶುದ್ಧ ಮತ್ತು ಪವಿತ್ರ ಆತ್ಮರಾಗಿ ಅದೇ ಮುಕ್ತಿಧಾಮಕ್ಕೆ ಹೋಗ್ಬೇಕು. ಯಾವ ಮುಕ್ತಿಯ ಲೋಕ, ಶಾಂತಿಯ ಲೋಕದಿಂದ ನಾವು ಶುದ್ಧ ಮತ್ತು ಪವಿತ್ರ ಆತ್ಮರ ಸ್ಥಿತಿಯಲ್ಲಿ ಈ ಸೃಷ್ಟಿಗೆ ಬಂದಿದ್ವೋ ಪುನಃ ಅದೇ ರೂಪದಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕು. ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ನಾವು ಚಿಂತೆಯಿಂದ ದೂರ ಆಗಬೇಕು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ನೀಡ್ತಾ ಇದ್ದಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ಪರಮಾತ್ಮನ ಮೂಲಕ ಆತ್ಮ ಜ್ಞಾನವನ್ನ ಪಡ್ಕೊಂಡಾಗ ಈ ಆತ್ಮ ಜ್ಞಾನವನ್ನು ಒಬ್ಬೊಬ್ರು ಒಂದೊಂದು ರೀತಿ ಜೀವನದಲ್ಲಿ ಸ್ವೀಕಾರ ಮಾಡ್ತಾರೆ. ಹಾಗಿದ್ರೆ ಯಾವ ರೀತಿ ಆತ್ಮದ ಬಗ್ಗೆ ಜನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅನ್ನೋ ಮಾತಿನ ಬಗ್ಗೆ ಗೀತೆಯ ಅಧ್ಯಾಯ 2ರ ಶ್ಲೋಕ 29ರಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೇನಂ, ಆಶ್ಚರ್ಯವದ್ವದತಿ ತಥೈವ ಚನ್ಯಾಃ, ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ ಶ್ರುತ್ವಾಪೇನ್ಯಂ ವೇದನ ಚೈವ ಕಶ್ಚಿತ್. ಅಂದ್ರೆ ಇಲ್ಲಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ, ಯಾರೋ ಒಬ್ಬ ಮಹಾಪುರುಷ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾನೆ, ಮತ್ತೆ ಹಾಗೆ ಬೇರೆ ಒಬ್ಬ ಯಾರೋ ಮಹಾಪುರುಷ ಇದರ ತತ್ವವನ್ನ ಆಶ್ಚರ್ಯದಿಂದ ವರ್ಣನೆ ಮಾಡ್ತಾನೆ, ಮತ್ತೆ ಬೇರೆ ಯಾರೋ ಅಧಿಕಾರಿ ಪುರುಷ ಆಶ್ಚರ್ಯದಿಂದ ಆತ್ಮದ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತಾನೆ. ಇನ್ನು ಕೆಲವರು ಆತ್ಮದ ಬಗ್ಗೆ ಕೇಳಿದ್ರೂ ಕೂಡ ಆತ್ಮವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಸುಂದರ ಮಾತನ್ನ ಗೀತೆಯ ಮೂಲಕ ನಮಗೆ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆತ್ಮ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಶಕ್ತಿಯಾಗಿದೆ. ಈ ಸೃಷ್ಟಿಯಲ್ಲಿ ಅದ್ಭುತವಾದ ಮೊಟ್ಟ ಮೊದಲನೇ ಶಕ್ತಿ ಅಂದ್ರೆ ಪರಮಾತ್ಮ. ಪರಮಾತ್ಮನನ್ನ ನೋಡಿದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಯಾಕೆಂದ್ರೆ ಪರಮಾತ್ಮ ಇರೋದೇ ಅಷ್ಟು ಅದ್ಭುತ.
ಸ್ವಯಂ ಶಕ್ತಿ ಸ್ವರೂಪನಾದಂತಹ ಪರಮಾತ್ಮ, ಅವಿನಾಶಿಯಾದಂತಹ ಪರಮಾತ್ಮನನ್ನು ನೋಡಿದಾಗ ಎಲ್ಲರೂ ಆಶ್ಚರ್ಯವನ್ನ ಪಡ್ತಾರೆ. ಹೇಗೆ ಪರಮಾತ್ಮ ಅದ್ಭುತ ಆಗಿದ್ದಾರೋ ಹಾಗೆ ಈ ಜಗತ್ತಿನಲ್ಲಿ ಎರಡನೇ ಅದ್ಭುತ ಶಕ್ತಿ ಅಂದ್ರೆ ಅದು ಆತ್ಮ. ಪರಮಾತ್ಮನ ಸಂತಾನರಾದ ನಾವು ಆತ್ಮರೂ ಕೂಡ ಅಷ್ಟೇ ಅದ್ಭುತವಾದಂತಹ ಶಕ್ತಿ ಆಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ. ಹಾಗಿದ್ರೆ ಇಂತಹ ಅದ್ಭುತ ಶಕ್ತಿಯಾದಂತಹ ನಾವು ಆತ್ಮರು ಸ್ವಯಂನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಆತ್ಮ ಹೇಗಿದೆ ಅನ್ನೋದನ್ನ ಪರಮಾತ್ಮ ಗೀತೆಯಲ್ಲಿ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ. ಆತ್ಮ ಅನ್ನುವಂಥದ್ದು ಒಂದು ಸೂಕ್ಷ್ಮ ಜ್ಯೋತಿ, ಅದು ಅವ್ಯಕ್ತ ವ್ಯಕ್ತ ಶರೀರದಿಂದ ಭಿನ್ನವಾದಂತಹ ಶಕ್ತಿ, ಅದನ್ನ ಈ ಸ್ಥೂಲ ಕಣ್ಣಿನಿಂದ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಸೂಕ್ಷ್ಮ ಶಕ್ತಿಯಾದ ಆತ್ಮವನ್ನ ಯಾರು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೋ ನೋಡಿದಾಗ ಅವರೂ ಕೂಡ ಆಶ್ಚರ್ಯ ಪಡ್ತಾರೆ. ಇಲ್ಲಿ ಆಶ್ಚರ್ಯ ಪಡೋ ವಿಚಾರ ಏನಿದೆ ಅಂದ್ರೆ, ನೋಡ್ಲಿಕ್ಕೆ ಆತ್ಮ ಸೂಕ್ಷ್ಮವಾದಂತಹ ಒಂದು ಜ್ಯೋತಿ, ಒಂದು ಪಾಯಿಂಟ್, ಒಂದು ಬಿಂದು. ಅಷ್ಟು ಸೂಕ್ಷ್ಮ ಬಿಂದುವಾದಂತಹ ಆತ್ಮದಲ್ಲಿ ಎಂತಹ ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನ ವ್ಯಕ್ತಿ ತಿಳ್ಕೊಂಡಾಗ ನೋಡಿದಾಗ ಅವನಿಗೆ ಖಂಡಿತವಾಗಿಯೂ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ಇವತ್ತು ಮನುಷ್ಯನ ಶರೀರ ಎಷ್ಟು ದೊಡ್ಡ ಶರೀರ ಆಗಿದೆ. ಈಗ ಒಬ್ಬ ವ್ಯಕ್ತಿಯ ಶರೀರವನ್ನ ನೋಡಿದಾಗ ಆ ವ್ಯಕ್ತಿ 6 ಅಡಿ ಹೈಟ್ ಇರ್ತಾನೆ. 6 ಅಡಿ ಎತ್ತರ ಇರುವಂತಹ ವ್ಯಕ್ತಿಯ ವೆಯ್ಟ್ ಎಷ್ಟಿರ್ತದೆ, ತೂಕ ಎಷ್ಟಿರ್ತದೆ ಅಂದ್ರೆ ಒಂದು 60-70 kg ಅವನ ವೆಯ್ಟ್ ಇರ್ತದೆ. ಈ ರೀತಿ 6 ಅಡಿ ಎತ್ತರ ಇರುವಂತಹ 60 kg ತೂಕ ಇರುವಂತಹ ವ್ಯಕ್ತಿಯ ಶರೀರವನ್ನ ನೋಡಿದಾಗ ಎಲ್ಲರೂ ಅನ್ಕೊಳ್ತಾರೆ ಇವನ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿದೆ, ಈ ವ್ಯಕ್ತಿ ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಕರೆಕ್ಟ್ ಆಗಿದ್ದಾನೆ ಅಂತ ಹೇಳಿ ಜನ ಅವನನ್ನು ನೋಡಿ ತಿಳ್ಕೊಳ್ತಾರೆ. ಆದರೆ ಅವನ ಶರೀರದ ಒಳಗಡೆ ಇರುವಂತಹ ಚೇತನ ಶಕ್ತಿಯನ್ನ ಯಾರೂ ನೋಡೋದೇ ಇಲ್ಲ. ಅಷ್ಟು ದೊಡ್ಡ ಶರೀರವನ್ನ ನಡೆಸ್ತಾ ಇರುವಂತದ್ದು ಒಂದು ಸೂಕ್ಷ್ಮವಾದ ಆತ್ಮ, ಅದರಲ್ಲಿ ಅಗಾಧವಾದ ಶಕ್ತಿ ಇದೆ ಅನ್ನೋದನ್ನ ಯಾರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದೇ ಇಲ್ಲ. ಈಗ ನಮ್ಮ ಶರೀರದಲ್ಲಿ ಆತ್ಮ ಅನ್ನುವಂತಹ ಅದ್ಭುತವಾದ ಶಕ್ತಿ ಇದೆ. ಅದಕ್ಕೆ ನಾವು ಆರಾಮಾಗಿ ಕುತ್ಕೊಳ್ತೀವಿ, ಆರಾಮಾಗಿ ಓಡಾಡ್ತೀವಿ, ಆರಾಮಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡ್ತೀವಿ. ಯಾವ ಕೆಲಸ ಮಾಡುವಾಗಲೂ, ಓಡಾಡುವಾಗಲೂ, ಕೂತಾಗಲೂ, ಮಲಗಿದಾಗಲೂ ನಮ್ಮ ಶರೀರ ನಮಗೆ ಭಾರ ಅಂತ ಹೇಳಿ ಅನುಭವ ಆಗೋದಿಲ್ಲ. ಈಗ ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನ ಹಿಂದಿಂದ ಕೂಗಿದ್ರೂ ಕೂಡ ತಕ್ಷಣ ನಾವು ತಿರುಗಿ ನೋಡ್ತೀವಿ. ಯಾಕೆ ನೋಡ್ತೀವಿ ಅಂದ್ರೆ ನಮ್ಮಲ್ಲಿರುವಂತಹ ಆತ್ಮ ಅನ್ನುವಂತಹ ಚೇತನ ಶಕ್ತಿ ಅದು ಅದ್ಭುತವಾದ ಶಕ್ತಿಯಾಗಿರೋ ಕಾರಣ ಆತ್ಮ ಎಂದೂ ಕೂಡ ಈ ರೀತಿ ಅನುಭವ ಮಾಡೋದಿಲ್ಲ, ನನಗೆ ಈ ಶರೀರ ಭಾರವಾಗಿದೆ, ಇಷ್ಟು ದೊಡ್ಡ ಶರೀರವನ್ನ ನಡೆಸೋದು ನನಗೆ ಕಷ್ಟ ಅಂತ ಹೇಳಿ ಆತ್ಮ ಎಂದೂ ಫೀಲ್ ಮಾಡೋದಿಲ್ಲ. ಯಾಕೆಂದ್ರೆ ಆತ್ಮ ಅನ್ನುವಂಥದ್ದು ಅಂತಹ ಅದ್ಭುತವಾದ ಶಕ್ತಿಯಾಗಿದೆ. 60 kg ಭಾರ ಇರುವಂತಹ, 6 ಅಡಿ ಎತ್ತರ ಇರುವಂತಹ ಶರೀರವನ್ನ ಒಂದು ಸೂಕ್ಷ್ಮ ಶಕ್ತಿಯಾದ ಆತ್ಮ ಎಷ್ಟು ಚೆನ್ನಾಗಿ ನಡೆಸ್ತಾ ಇದೆ. ಅದೇ ಆತ್ಮ ಈ ಶರೀರದಿಂದ ಹೊರಗಡೆ ಹೊರಟು ಹೋದ್ರೆ, ಒಂದು ಸೆಕೆಂಡ್ ಅಲ್ಲಿ ಆತ್ಮ ಈ ಶರೀರದಿಂದ ಭಿನ್ನ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಈ ಶರೀರ ನಡಿಲಿಕ್ಕೂ ಆಗೋದಿಲ್ಲ, ಕುತ್ಕೊಳ್ಳಿಕ್ಕೂ ಆಗೋದಿಲ್ಲ, ತಿರುಗಿ ನೋಡ್ಲಿಕ್ಕಾಗಲ್ಲ, ಊಟ ಮಾಡ್ಲಿಕ್ಕಾಗಲ್ಲ, ಯಾವ ಕೆಲಸ ಮಾಡ್ಲಿಕ್ಕೂ ಆಗಲ್ಲ, ಪುನಃ ಇದು ಶವ ಆಗಿ ಬಿದ್ದ್ಬಿಡ್ತದೆ, ಅಂದ್ರೆ ಜಡ ಆಗಿ ಬಿಡ್ತದೆ. ಈ ರೀತಿ ಜಡವಾಗಿ ಬಿದ್ದಂತಹ ಶರೀರವನ್ನ ಯಾರಾದ್ರೂ ಎತ್ತಬೇಕು ಅಂದ್ರೆ ಶವ ಸಂಸ್ಕಾರ ಮಾಡುವಂತಹ ಸಮಯದಲ್ಲಿ 4 ಜನ ಈ ಶರೀರವನ್ನ ಎತ್ಕೊಂಡು ಹೋಗ್ತಾರೆ. 4 ಜನ ಎತ್ಕೊಂಡು ಹೋಗ್ತಾ ಇದ್ರು ಕೂಡ 4 ಜನರಿಗೂ ಈ ಶರೀರ ಬಹಳ ಭಾರ ಅಂತ ಹೇಳಿ ಅನುಭವ ಆಗ್ತಾ ಇರ್ತದೆ. ಅಂದ್ರೆ ಶವ ಎತ್ತುವಾಗ 4 ಜನರಿಗೆ ಭಾರ ಅನ್ನಿಸುವಂತಹ ಶರೀರ, ಅದೇ ಒಂದು ಆತ್ಮ ಅನ್ನುವಂತಹ ಸೂಕ್ಷ್ಮ ಶಕ್ತಿ ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ಇದ್ದಾಗ ಆತ್ಮ ಎಷ್ಟು ಸಹಜವಾಗಿ ಇಷ್ಟು ದೊಡ್ಡ ಶರೀರವನ್ನ ನಡೆಸ್ತಾ ಇದೆ ಅನ್ನೋ ಮಾತನ್ನ ನಾವು ಕೇಳಿದಾಗ, ಅನ್ನುವಂತಹ ಮಾತನ್ನ ನಾವು ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಆತ್ಮದಲ್ಲಿ ಇಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಅಲ್ಲ ಅನ್ನುವಂತಹ ಅನುಭವ ಆದಾಗ ಪ್ರತಿಯೊಬ್ಬರೂ ಆತ್ಮದ ಬಗ್ಗೆ ಆಶ್ಚರ್ಯನೇ ಪಡ್ತಾರೆ. ಯಾಕೆಂದ್ರೆ ಆತ್ಮ ಇರೋದೇ ಅಷ್ಟು ಅದ್ಭುತ, ಅಂತಹ ಸೂಕ್ಷ್ಮ ಶಕ್ತಿ ಆತ್ಮ, ಅದನ್ನ ನೋಡಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಅದರ ಬಗ್ಗೆ ಕೇಳಿದಾಗಲೂ ಕೂಡ ಮಹಾಪುರುಷರಿಗೂ ಆಶ್ಚರ್ಯ ಆಗ್ತದೆ, ಆತ್ಮವನ್ನ ನೋಡಿದಾಗಲೂ ಆಶ್ಚರ್ಯ ಆಗ್ತದೆ. ಅಂದ್ರೆ ಅಷ್ಟು ಸೂಕ್ಷ್ಮ
ಶಕ್ತಿ ಇಷ್ಟು ದೊಡ್ಡ ಶರೀರವನ್ನು ಹೇಗೆ ನಡೆಸ್ತಾ ಇದೆ ಅನ್ನೋದನ್ನ ನಾವು ಕೇಳಿದಾಗ ನೋಡಿದಾಗ ನಮಗೆ ಆಶ್ಚರ್ಯ ಆಗೇ ಆಗ್ತದೆ. ಯಾವ ರೀತಿ ಅಂದ್ರೆ, ಒಬ್ಬ ವ್ಯಕ್ತಿ ಸಾಯುವ ಕಂಡೀಷನ್ ಅಲ್ಲಿ ಇರ್ತಾನೆ. ಸಾಯುವ ಕಂಡೀಷನ್ ಅಲ್ಲಿ ಇದ್ದಂತಹ ವ್ಯಕ್ತಿಯನ್ನ ನೋಡ್ಲಿಕ್ಕೋಸ್ಕರ ಅವನ ಸಂಬಂಧಿಗಳೆಲ್ಲ ಅವನ ಮನೆಗೆ ಬಂದಿರ್ತಾರೆ. ಎಲ್ಲಾ ಸಂಬಂಧಿಗಳು ಅವನ ಸುತ್ತ ನಿಂತಿದ್ದಾರೆ. ನಿಂತಾಗ ಪ್ರತಿಯೊಬ್ಬರನ್ನು ಅವನು ನೋಡ್ತಾ ಇದ್ದ. ಇವ್ರು ನನ್ನ ಸಂಬಂಧಿಗಳು, ಇವ್ರು ನನ್ನ ಸಂಬಂಧಿಗಳು ಅಂತ ನೋಡ್ತಾ ಇದ್ದ, ಮಾತಾಡಿಸ್ತಾ ಇದ್ದ. ಪ್ರತಿಯೊಬ್ಬರು ಇನ್ನೇನು ಈ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ತಾನಲ್ಲ, ಬಿಟ್ಟು ಹೋಗ್ತಾನಲ್ಲ ಅಂತ ದುಃಖಿಗಳಾಗಿ ಅವನನ್ನ ಮಾತಾಡಿಸ್ತಾ ಇದ್ರು. ಈ ರೀತಿ ಮಾತಾಡಿಸುವಾಗ ಹೊರಗಡೆ ಯಾರೋ ಇನ್ನೊಬ್ಬ ಸಂಬಂಧಿಗಳು ಬಂದ್ರು, ಅವನಿಗೆ ಬೇಕಾದಂತಹ ಪ್ರೀತಿಯ ಸಂಬಂಧಿಗಳು ಬಂದ್ರು ಅಂತ ಅವರನ್ನ ಕರ್ಕೊಂಡು ಬರೋಣ ಅಂತ ಎಲ್ಲರೂ ಆ ಕಡೆ ಹೋಗ್ತಾ ಇರ್ತಾರೆ. ಆ ಕಡೆ ಹೋಗಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬರೋದ್ರಲ್ಲೇ ಈ ವ್ಯಕ್ತಿ ಶರೀರವನ್ನ ತ್ಯಾಗ ಮಾಡಿಬಿಡ್ತಾರೆ. ಇವನ ಶರೀರದಿಂದ ಆತ್ಮ ಜ್ಯೋತಿ ಹಾರಿ ಹೋಗಿ ಬಿಡ್ತದೆ. ಆತ್ಮ ಜ್ಯೋತಿ ಹಾರಿ ಹೋದ ನಂತರ ಆ ಎಲ್ಲಾ ಸಂಬಂಧಿಗಳೇನು ಅವನಿಗೆ ಬೇಕಾದಂತಹ ಸಂಬಂಧಿಯನ್ನು ಹೊರಗಡೆಯಿಂದ ಒಳಗೆ ಕರ್ಕೊಂಡ್ ಬರ್ತಾರೆ. ಬಂದು ನೋಡ್ತಾರೆ, ಆಗ್ಲೇ ಈ ವ್ಯಕ್ತಿ ಶರೀರವನ್ನ ತ್ಯಾಗ ಮಾಡಿದ್ದಾರೆ. ಆಗ ಬಂದಂತಹ ವ್ಯಕ್ತಿಗೆ ಹೇಳ್ತಾರೆ, ಈಗಿದ್ರು ಈಗ ನಮ್ ಜೊತೆ ಮಾತಾಡ್ತಾ ಇದ್ರು, ನಮ್ಮನ್ನ ನೋಡ್ತಾ ಇದ್ರು, ಈಗ ನಾವ್ ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ರು, ನೀನ್ ಬರೋದ್ರಲ್ಲೇ ಹೋಗ್ಬಿಟ್ರು ಹೋಗ್ಬಿಟ್ರು ಅಂದ್ರೆ ಒಂದು ಸೆಕೆಂಡ್ ನೀನ್ ಒಳಗಡೆ ಬರೋದ್ರಲ್ಲೇ ಅವ್ರು ಹೋಗ್ಬಿಟ್ರು ಅಂತ ಹೇಳಿ ಎಲ್ರು ಹೇಳ್ತಾ ಇದ್ದಾರೆ. ಹೋದರು ಹೋದರು ಅಂದ್ರು ಆ ಶರೀರದಲ್ಲಿ ಎಲ್ಲಾ ಪಾರ್ಟ್ಗಳು ಹಾಗೆ ಇದೆ. ಕಣ್ಣು ಹಾಗೆ ಇದೆ, ಕಣ್ಣು ಹೋಗಿಲ್ಲ, ಕಣ್ಣು ಓಪನ್ ಆಗಿ ಇದೆ. 5 ನಿಮಿಷದ ಮೊದಲು ಅವರ ಸಂಬಂಧಿಗಳನ್ನ ಆ ವ್ಯಕ್ತಿ ನೋಡ್ತಾ ಇದ್ದ. ಆಗ್ಲೂ ಕಣ್ಣಿತ್ತು, ಈಗ್ಲೂ ಕಣ್ಣಿದೆ. ಈಗ ಕಣ್ಣಿದ್ರು ಕೂಡ ಆ ವ್ಯಕ್ತಿ ಯಾರನ್ನೂ ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ ಅಂದ್ರೆ, ಕಣ್ಣಿನ ಮೂಲಕ ನೋಡುವಂತಹ ಶಕ್ತಿ ಏನಿತ್ತು ಆತ್ಮ ಜ್ಯೋತಿ, ಅದು ಈಗ ಇಲ್ಲ. 5 ನಿಮಿಷದ ಮೊದಲು ಸಂಬಂಧಿಗಳು ಹೇಳುವಂತಹ ಮಾತನ್ನ ಕೇಳಿಸ್ಕೊಳ್ತಾ ಇದ್ದ. ಕಿವಿ ಆಗಲೂ ಇತ್ತು, ಈಗಲೂ ಇದೆ, ಆದ್ರೆ ಈಗ ಯಾರ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಕಿವಿಗಳ ಮೂಲಕ ಕೇಳಿಸ್ಕೊಳ್ಬೇಕಾದಂತಹ ಆತ್ಮ ಇಲ್ಲ. ಈಗಲೂ ಬಾಯಿದೆ, ಬಾಯಿದ್ರೂ ಕೂಡ ಆ ವ್ಯಕ್ತಿ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ, ಇಷ್ಟು ದಿನ ಆ ಬಾಯಿಯ ಮೂಲಕ ಮಾತಾಡ್ತಾ ಇದ್ದಂತಹ ಅದ್ಭುತ ಶಕ್ತಿ ಆತ್ಮ ಈಗ ಅವನ ಶರೀರದಲ್ಲಿ ಇಲ್ಲ. ಹಾಗೆ ಕರ್ಮೇಂದ್ರಿಯಗಳಿದೆ, ಆದ್ರೆ ಅವನು ಯಾವ ಕರ್ಮವನ್ನೂ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಆ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನ ಮಾಡಿಸ್ತಾ ಇದ್ದಂತಹ ಆ ಶಕ್ತಿ ಆತ್ಮ ಜ್ಯೋತಿ ಈಗ ಅವನ ಶರೀರದಲ್ಲಿ ಇಲ್ಲ. ಹಾಗೆ ಈ ಶರೀರದ ಮೂಲಕ ಪ್ರತಿಯೊಂದು ಕಾರ್ಯವನ್ನ ಮಾಡಿಸ್ತಾ ಇರೋದು ಯಾರು ಅಂದ್ರೆ, ಆ ಚೇತನ ಶಕ್ತಿಯಾದ ಆತ್ಮ. ನೋಡುವಂಥದ್ದು ಆತ್ಮ, ಕೇಳುವಂಥದ್ದು ಆತ್ಮ, ಮಾತನಾಡುವಂಥದ್ದು ಆತ್ಮ, ಕರ್ಮೇಂದ್ರಿಯಗಳ ಮೂಲಕ ಕಾರ್ಯವನ್ನ ಮಾಡಿಸ್ತಾ ಇರೋದು ಆತ್ಮ. ಆ ಆತ್ಮ ಇಲ್ಲ ಅಂದ್ರೆ ಈ ಶರೀರ ಜಡ ಮಾತ್ರ. ಇದು ಯಾವ ಕೆಲಸವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯ ಅರ್ಥ ಆದಾಗ ಆತ್ಮವನ್ನ ಕೆಲವರು ಆಶ್ಚರ್ಯದಿಂದ ನೋಡ್ತಾರೆ ಅನ್ನೋ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ. ಆಶ್ಚರ್ಯವತ್ಪಶ್ಚತಿ ಕಶ್ಚಿದೇನ ಆಶ್ಚರ್ಯವದ್ವದತಿ ತದೈವ ಚನ್ಯಾಹ. ಅಂದ್ರೆ ಯಾರೋ ಒಬ್ಬ ಮಹಾಪುರುಷ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾನೆ. ಯಾಕೆ ಆಶ್ಚರ್ಯದಿಂದ ನೋಡ್ತಾನೆ ಅಂದ್ರೆ, ನೋಡ್ಲಿಕ್ಕೆ ಇಷ್ಟು ಸೂಕ್ಷ್ಮ ಜ್ಯೋತಿಯಾದ ಆತ್ಮದಲ್ಲಿ ಎಷ್ಟೊಂದು ಅಪಾರ ಶಕ್ತಿ ಇದೆ. ಆತ್ಮ ಸ್ವಯಂ ಅವಿನಾಶಿ ಆದಂತಹ ಶಕ್ತಿಯಾಗಿದೆ. ಆತ್ಮದ ವಿನಾಶ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡವನು ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾನೆ. ಇಷ್ಟು ಸೂಕ್ಷ್ಮ ಶಕ್ತಿ ಇಷ್ಟು ದೊಡ್ಡ ಶರೀರವನ್ನ ನಡೆಸೋದನ್ನ ನೋಡಿ ಅನೇಕರು ಆಶ್ಚರ್ಯದಿಂದ ಆತ್ಮವನ್ನ ನೋಡ್ತಾರೆ. ಇನ್ನು ಕೆಲವು ವ್ಯಕ್ತಿಗಳು ಆತ್ಮದ ಈ ತತ್ವ, ಈ ಶರೀರ ಏನಿದೆ ಇದನ್ನ ಆಶ್ಚರ್ಯದಿಂದ ವರ್ಣನೆ ಮಾಡ್ತಾರೆ. ಅಂದ್ರೆ ಇವತ್ತು ಈ ಶರೀರವನ್ನ ಜಗತ್ತಿನಲ್ಲಿ ವರ್ಣನೆ ಮಾಡುವಂತಹ ಮಹಾಪುರುಷರು ಅನೇಕರಿದ್ದಾರೆ. ಯಾಕೆಂದ್ರೆ ಕಣ್ಣು ನಿರಂತರ ನೋಡೋ ಕೆಲಸ ಮಾಡ್ತಾ ಇದೆ, ಕಿವಿ ನಿರಂತರ ಕೇಳಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ, ಕರ್ಮೇಂದ್ರಿಯಗಳು ತಮ್ಮ ತಮ್ಮ ಕಾರ್ಯವನ್ನ ನಿರಂತರ ಮಾಡ್ತಾ ಇದೆ, ಶ್ವಾಸಕೋಶವೂ ತನ್ನ ಕೆಲಸ ಮಾಡ್ತಾ ಇದೆ, ಹೊಟ್ಟೆ ತನ್ನ ಕೆಲಸ ಮಾಡ್ತಾ ಇದೆ. ಈ ಶರೀರದಲ್ಲಿ ಒಂದೊಂದು ಅಂಗಾಂಗಗಳು ನಿರಂತರ ಕೆಲಸವನ್ನ ಮಾಡ್ತಾ ಇದೆ. ಹಗಲು ಅನ್ನಲ್ಲ, ರಾತ್ರಿ ಅನ್ನಲ್ಲ, ಪ್ರತಿಯೊಂದು ಅಂಗಗಳು ತಾವು ಏನೇನು ಕಾರ್ಯವನ್ನ ಮಾಡಬೇಕು ನಿರಂತರ ಈ ಶರೀರದಲ್ಲಿ, ಪ್ರತಿಯೊಂದು ಸಿಸ್ಟಮ್ ಕೂಡ ತನ್ನ ಕೆಲಸವನ್ನ ಮಾಡ್ತಾ ಇರೋದನ್ನ ನೋಡಿ ಎಷ್ಟೋ ಜನ ಈ ಶರೀರವನ್ನ, ಈ ಆತ್ಮದ ತತ್ವವನ್ನ ಆಶ್ಚರ್ಯದಿಂದ ವರ್ಣನೆ ಮಾಡ್ತಾರೆ. ಅಂದ್ರೆ ಈ ಶರೀರ ಕೂಡ ಒಂದು ಅದ್ಭುತವಾದ ಪರಮಾತ್ಮನ ರಚನೆಯೇ ಆಗಿದೆ. ಪರಮಾತ್ಮ ಇಷ್ಟು ಸುಂದರವಾಗಿ ಈ ತತ್ವವನ್ನ ರಚನೆ ಮಾಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ
ಶರೀರವನ್ನು ನೋಡಿದಾಗಲೂ ಆಶ್ಚರ್ಯ ಆಗ್ತದೆ. ಮಲಗಿರುವಂತಹ ವ್ಯಕ್ತಿ ಕೂಡ ಕಣ್ಣು ತೆಗೆದ ತಕ್ಷಣ ಜಗತ್ತನ್ನು ನೋಡ್ತಾನೆ. ಯಾರೇ ಎದುರುಗಡೆ ಬಂದು ಮಾತಾಡಿದ್ರು ತಕ್ಷಣ ಪ್ರತ್ಯುತ್ತರವನ್ನ ಕೊಡ್ತಾನೆ. ಎಲ್ಲೇ ಕರೆದ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ಇಷ್ಟೆಲ್ಲ ಕಾರ್ಯವನ್ನ ಈ ಶರೀರ ಮಾಡೋದು ನೋಡಿ ಅನೇಕರು ಈ ಶರೀರವನ್ನ ಆಶ್ಚರ್ಯದಿಂದ ವರ್ಣನೆ ಮಾಡ್ತಾರೆ. ಇನ್ನು ಕೆಲವರು ಮಹಾಪುರುಷರು ಆತ್ಮವನ್ನ ನೋಡಿ ಆಶ್ಚರ್ಯದಿಂದ ಆತ್ಮದ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನೋ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಯಾಕೆಂದ್ರೆ ಆತ್ಮದ ಬಗ್ಗೆ ಎಷ್ಟು ಕೇಳಿದರೂ ಕಡಿಮೆಯೇ. ಆತ್ಮ ಅನ್ನುವಂಥದ್ದು ಅಂತಹ ಒಂದು ಅವಿನಾಶಿ ಶಕ್ತಿ. ಆತ್ಮ ಅನ್ನುವಂಥದ್ದು ನಾನಾಗಿದ್ದೇನೆ ಅನ್ನೋದು ಅರ್ಥ ಆದಾಗ ಅನೇಕರು ತಮ್ಮ ಬಗ್ಗೆಯೇ ತಾವು ಆಶ್ಚರ್ಯ ಪಡ್ತಾರೆ. ಇಲ್ಲಿಯವರೆಗೂ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವನು ಶರೀರನೇ ತಾನು ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ಆದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಆತ್ಮದ ಬಗ್ಗೆ ವರ್ಣನೆಯನ್ನ ಕೇಳಿದಾಗ ಅನೇಕರು ಆಶ್ಚರ್ಯ ಪಡ್ತಾರೆ. ಏಕೆಂದ್ರೆ ಈ ಶರೀರವನ್ನು ನೋಡುವಾಗಲೂ ಕೂಡ ಶರೀರದ ಮೂಲಕ ಅನೇಕ ಮಾತನ್ನ ಹೇಳುವಾಗ ನಾವು ಪ್ರತಿಯೊಂದನ್ನು ನನ್ನದು ನನ್ನದು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಕಣ್ಣಿನ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ನನ್ನ ಕಣ್ಣಿನಿಂದ ನೋಡಿದೆ ಅಂತಾನೆ. ನಾನೇ ಕಣ್ಣು ನೋಡಿದೆ ಅನ್ನೋದಿಲ್ಲ, ಅಂದ್ರೆ ಕಣ್ಣು ನನ್ನದು. ಕಿವಿಗಳ ಮೂಲಕ ಕೇಳಿಸ್ಕೊಳ್ಬೇಕಾದ್ರೆ ನನ್ನ ಕಿವಿಯಿಂದ ಕೇಳಿಸ್ಕೊಂಡೆ ಅಂತಾನೆ, ಅಂದ್ರೆ ನಾನೇ ಕಿವಿ ಕೇಳಿಸ್ಕೊಂಡೆ ಅನ್ನೋದಿಲ್ಲ. ಕಿವಿ ನನ್ನದು, ಮಾತಾಡುವಾಗ ನನ್ನ ಬಾಯಿ, ಕೆಲಸ ಮಾಡುವಾಗ ನನ್ನ ಕೈ, ಓಡಾಡುವಾಗ ನನ್ನ ಕಾಲು. ಈ ರೀತಿ ಶರೀರದ ಪ್ರತಿಯೊಂದು ಅಂಗದ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ನನ್ನದು ನನ್ನದು ಅಂತೀವಿ. ತಲೆನೋವು ಬಂದಾಗ ನಾನೇ ತಲೆ ನೋಯ್ತಾ ಇದ್ದೀನಿ ಅನ್ನೋದಿಲ್ಲ, ನನ್ನ ತಲೆ ನೋಯ್ತಾ ಇದೆ ಅಂತೀವಿ. ಹಾಗಿದ್ರೆ ಈ ಶರೀರದಲ್ಲಿ ಪ್ರತಿಯೊಂದು ಅಂಗಗಳು ನನ್ನದಾದ್ರೆ ನಾನು ಯಾರು, ನಾನು ಯಾರು ಅನ್ನುವಂತಹ ಮಾತಿಗೆ ಗೀತೆಯಲ್ಲಿ ಪರಮಾತ್ಮ ಸುಂದರವಾಗಿ ಹೇಳ್ತಾರೆ. ಇಷ್ಟು ದೊಡ್ಡ ಶರೀರವನ್ನ ನಡೆಸ್ತಾ ಇರುವಂತಹ ಆ ಅದ್ಭುತ ಶಕ್ತಿ ಆತ್ಮ. ಆತ್ಮ ಸ್ವಯಂ ಶಕ್ತಿ ಸ್ವರೂಪ, ಆತ್ಮ ಸ್ವಯಂ ಶಾಂತ ಸ್ವರೂಪ, ಆತ್ಮ ಸ್ವಯಂ ಆನಂದ ಸ್ವರೂಪ, ಆತ್ಮ ಸ್ವಯಂ ಸಂತುಷ್ಟ ಆಗಿದೆ. ಈ ರೀತಿ ಆತ್ಮ ಅಂತ ತಿಳ್ಕೊಂಡು ಸ್ವಯಂನಲ್ಲೇ ಆ ಗುಣಗಳ ಬಗ್ಗೆ ಅನುಭವ ಮಾಡಬೇಕು ಅನ್ನುವಂತಹ ಮಾತನ್ನ ಕೇಳಿದಾಗ ಅನೇಕರು ಆಶ್ಚರ್ಯ ಪಡ್ತಾರೆ. ಆತ್ಮದಲ್ಲೇ ಶಾಂತಿ, ಸುಖ, ಆನಂದ, ಪ್ರೇಮ, ಪವಿತ್ರತೆ, ಜ್ಞಾನ ಎಲ್ಲವೂ ಇದೆ ಅನ್ನೋದನ್ನ ತಿಳ್ಕೊಂಡಾಗ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಕೂಡ ಆಗ್ತದೆ. ಇನ್ನು ಗೀತೆಯಲ್ಲಿ ಪರಮಾತ್ಮ ಈ ಮಾತನ್ನು ಕೂಡ ಹೇಳ್ತಾರೆ, ಕೆಲವರಿಗೆ ಆತ್ಮದ ಬಗ್ಗೆ ಹೇಳಿದಾಗ ಅವರು ಕೇಳಿದರೂ ಕೂಡ ಕೇಳದಂತೆ ಇರ್ತಾರೆ. ಯಾಕೆಂದ್ರೆ ಕೆಲವರಿಗೆ ಆತ್ಮ ಸತ್ಯ ಅನ್ನುವಂತಹ ಅನುಭವನೇ ಆಗೋದಿಲ್ಲ. ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ, ಇಷ್ಟು ದೊಡ್ಡ ಶರೀರದಲ್ಲಿ ಆ ಸೂಕ್ಷ್ಮ ಶಕ್ತಿ ಕಾರ್ಯ ಮಾಡ್ತಾ ಇರೋದು ತಿಳಿದ್ರೂ ಕೂಡ ಅವರು ಆತ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ. ಅನೇಕರು ಈ ರೀತಿ ದೇಹಾಭಿಮಾನದಲ್ಲಿ ಇರ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ಶರೀರವೇ ಎಲ್ಲವನ್ನ ಮಾಡ್ತಾ ಇದೆ, ಇಲ್ಲಿ ಆತ್ಮ ಏನನ್ನೂ ಮಾಡ್ತಾ ಇಲ್ಲ. ನೋಡೋ ಕೆಲಸನೂ ಶರೀರ ಮಾಡ್ತಾ ಇದೆ, ಮಾತನಾಡೋದು ಕೂಡ ಶರೀರ ಮಾಡ್ತಾ ಇದೆ, ಹೀಗೆ ಓಡಾಡೋದನ್ನು ಶರೀರ ಮಾಡ್ತಾ ಇದೆ, ಎಲ್ಲ ಶರೀರದ ಮೂಲಕ ನಡೀತಾ ಇದೆ. ಅಂದಮೇಲೆ ನಾನು ಯಾಕೆ ಆತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಆತ್ಮ ಜ್ಞಾನವನ್ನ ಅಂತಹ ವ್ಯಕ್ತಿಗಳು ಕೇಳಿದ ನಂತರವೂ ತಮಗೆ ಆತ್ಮ ಜ್ಞಾನದ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಅನುಭವ ಮಾಡ್ತಾ ಕೇಳಿದರೂ ಕೂಡ ಆತ್ಮದ ಬಗ್ಗೆ ಕೇಳದಂತೆ ಇರ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟನೇ ಇರೋದಿಲ್ಲ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾವಾಗ ವ್ಯಕ್ತಿ ಸ್ವಯಂ ಹೇಳ್ತಾನೆ ಕಣ್ಣು ನಂದು, ಕೈ ನಂದು, ಕಾಲ್ ನಂದು, ತಲೆ ನಂದು, ಇದೆಲ್ಲ ನನ್ನದಾದ ಮೇಲೆ ಇದು ನಾನಲ್ಲ, ನಾನು ಯಾರು ಅಂದ್ರೆ ಇಷ್ಟು ದೊಡ್ಡ ಶರೀರವನ್ನ ನಡೆಸ್ತಾ ಇರುವ ಒಂದು ಚೇತನ ಶಕ್ತಿ ಅನ್ನುವಂತಹ ಸತ್ಯದ ಅರಿವಾದ ನಂತರವೂ ಕೂಡ ಕೆಲವರು ಆತ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ ಅನ್ನುವಂತಹ ಸುಂದರ ಮಾತನ್ನ ಗೀತೆಯ ಅಧ್ಯಾಯ 2 ಶ್ಲೋಕ 29 ಪರಮಾತ್ಮ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ. ಆಶ್ಚರ್ಯವತ್ಪಶ್ಚತಿ ಕಶ್ಚಿದೇನಂ, ಆಶ್ಚರ್ಯವದ್ವದತಿ ತಥೈವ ಚನ್ಯಃ, ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ, ಶ್ರುತ್ವಾಪ್ಯನ್ಯಂ ವೇದನಶ್ಚೈವ ಕಶ್ಚಿತ್. ಅಂದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಯಾರೋ ಒಬ್ಬ ಮಹಾಪುರುಷ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾನೆ. ಯಾಕೆ ಜನ ಆತ್ಮವನ್ನ ಆಶ್ಚರ್ಯದಿಂದ ನೋಡ್ತಾರೆ ಅಂದ್ರೆ ಆತ್ಮ ಇರೋದೇ ಅಷ್ಟು ಅದ್ಭುತವಾದಂತಹ ಶಕ್ತಿ. ಆತ್ಮ ಹೇಗಿದೆ ಅಂದ್ರೆ ಒಂದು ಸೂಕ್ಷ್ಮ, ಒಂದು ಪಾಯಿಂಟ್ ಆಫ್ ಲೈಟ್, ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ರೂಪದಲ್ಲಿರುವಂತಹ ಆತ್ಮ. ಅದು ನೋಡ್ಲಿಕ್ಕೂ ಕೂಡ ಬಹಳಷ್ಟು ಸುಂದರ. ಆ ಆತ್ಮ ಜ್ಯೋತಿಯನ್ನ ನೋಡಿದಾಗ ವ್ಯಕ್ತಿಗೆ ಸ್ವಯಂನ ದರ್ಶನ ಆಗ್ತದೆ. ಸ್ವಯಂನ ದರ್ಶನವನ್ನ ಮಾಡಿಕೊಂಡಾಗ ಆತ್ಮವನ್ನ ದಿವ್ಯ ನೇತ್ರದ ಮೂಲಕ ವ್ಯಕ್ತಿ
ನೋಡಲಿಕ್ಕೆ ಆತ್ಮ ಬಿಂದು ಆದರೂ ಕೂಡ ಆತ್ಮ ಸ್ವಯಂ ಶಕ್ತಿ ಸ್ವರೂಪ ಆತ್ಮ ಸುಖ ಸ್ವರೂಪ ಆನಂದ ಸ್ವರೂಪ ಪ್ರೇಮ ಸ್ವರೂಪ ಜ್ಞಾನ ಸ್ವರೂಪ ಪವಿತ್ರ ಸ್ವರೂಪ ಈ ರೀತಿ ಆತ್ಮದೊಳಗಡೆ ಇರುವಂತಹ ಗುಣವನ್ನು ನೋಡಿದಾಗ ವ್ಯಕ್ತಿಗೆ ಆತ್ಮದ ಬಗ್ಗೆ ಆಶ್ಚರ್ಯ ಆಗ್ತದೆ ಇಷ್ಟು ದೊಡ್ಡ ಶರೀರವನ್ನ ಅಷ್ಟು ಸೂಕ್ಷ್ಮ ಶಕ್ತಿಯಾದ ಆತ್ಮ ಹೇಗೆ ನಡೆಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದಾಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಆಶ್ಚರ್ಯ ಆಗ್ತದೆ ಅನ್ನೋ ಸುಂದರ ಮಾತನ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಹಾಗೆ ಕೆಲವರು ಆತ್ಮದ ಈ ಶರೀರವನ್ನ ಆಶ್ಚರ್ಯದಿಂದ ವರ್ಣನೆ ಮಾಡ್ತಾರೆ ಕಾಲು ನಡೆಯೋ ಕೆಲಸ ಮಾಡ್ತಾ ಇದೆ ಕಣ್ಣು ನೋಡೋ ಕೆಲಸ ಮಾಡ್ತಾ ಇದೆ ಬಾಯಿ ಮಾತನಾಡೋ ಕೆಲಸ ಮಾಡ್ತಾ ಇದೆ ಈ ರೀತಿ ನಿರಂತರ ಈ ಶರೀರ ಏನೆಲ್ಲ ಕಾರ್ಯವನ್ನ ಮಾಡ್ತಾ ಇದೆನೋ ಈ ಶರೀರವನ್ನ ನೋಡಿಯೂ ಕೆಲವರು ಆಶ್ಚರ್ಯ ಪಡ್ತಾರೆ ವಾಸ್ತವದಲ್ಲಿ ಶರೀರ ಇನ್ನೇನು ಮಾಡ್ತಾ ಇಲ್ಲ ಶರೀರದ ಮೂಲಕ ಆತ್ಮ ಮಾಡಿಸ್ತಾ ಇದೆ ಇನ್ನು ಕೆಲವು ವ್ಯಕ್ತಿಗಳು ಜಗತ್ತಿನಲ್ಲಿ ಆತ್ಮದ ಬಗ್ಗೆ ಕೇಳಿಸಿಕೊಂಡಾಗ ಬಹಳಷ್ಟು ಆಶ್ಚರ್ಯ ಪಡ್ತಾರೆ ಆತ್ಮ ಅವಿನಾಶಿಯಾದಂತಹ ಶಕ್ತಿ ಆತ್ಮ ನೋಡ್ಲಿಕ್ಕೆ ಸೂಕ್ಷ್ಮ ಜ್ಯೋತಿ ಆದರೂ ಕೂಡ ಇಷ್ಟು ದೊಡ್ಡ ಶರೀರವನ್ನ ನಡೆಸ್ತಾ ಇದೆ ಪ್ರತಿಯೊಂದು ಕಾರ್ಯವನ್ನ ಆತ್ಮ ತಾನೇ ಸ್ವಯಂ ಮಾಡಿಸ್ತಾ ಇದೆ ಇಲ್ಲಿ ಎಲ್ಲವನ್ನ ಮಾಡಿಸುವಂತಹ ಅವಿನಾಶಿ ಶಕ್ತಿ ಆತ್ಮ ಆತ್ಮಕ್ಕೆ ಎಂದೂ ಅಂತ್ಯ ಇಲ್ಲ ಅನ್ನೋ ಮಾತನ್ನ ಕೇಳಿದಾಗ ಅನೇಕರು ಆಶ್ಚರ್ಯ ಪಡ್ತಾರೆ ಆತ್ಮದ ಬಗ್ಗೆ ವರ್ಣನೆಯನ್ನು ಕೇಳಿ ಅನೇಕರು ಆಶ್ಚರ್ಯ ಪಡ್ತಾರೆ ಇನ್ನು ಕೆಲವರು ಆತ್ಮದ ಬಗ್ಗೆ ಕೇಳಿದ ನಂತರವೂ ಅವರು ಆತ್ಮದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ ಯಾಕೆಂದ್ರೆ ಅವರಿಗೆ ತಮ್ಮದೇ ಆದ ಅಭಿಮಾನ ಅಹಂಕಾರ ಇರ್ತದೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನನೇ ಪಡೋದಿಲ್ಲ ವಾಸ್ತವದಲ್ಲಿ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಸುಖ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನನೇ ಪಡ್ಲಿಲ್ಲ ಅಂದ್ರೆ ನಾವು ಹುಡುಕ್ತಾ ಇರೋ ಸುಖ ಶಾಂತಿ ನಮಗೆ ಈ ಜಗತ್ನಲ್ಲಿ ಸಿಗೋದಿಲ್ಲ ಅದಿರೋದೇ ಆತ್ಮದೊಳಗಡೆ ಅಂದಮೇಲೆ ಆತ್ಮವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಆತ್ಮದಲ್ಲಿ ಅಂತಹ ಅಗಾಧವಾದ ಶಕ್ತಿ ಏನಿದೆ ಆ ಶಕ್ತಿ ಯಾವುದು ಅದನ್ನು ನಾವು ಹೇಗೆ ಅನುಭವ ಮಾಡಬೇಕು ಅನ್ನೋ ಮಾತಿನ ಬಗ್ಗೆ ಗೀತೆಯ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಮಗೆ ಯಾವ ಸಂದೇಶವನ್ನು ನೀಡ್ತಾರೆ ಅನ್ನೋದನ್ನ ನಾಳೆ ದಿನ ನಾವು ಪುನಃ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಓಂ ಶಾಂತಿ